ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕರುಣಾಲಯ ರೀಪ್ರಿಂಟ್ ಪುಟ ತ್ರೀ ಫೈವ್ ಝೀರೋ ಝೀರೋ ಪುಟದ ಸಂಖ್ಯೆ ಎರಡು ಮತ್ತು ಮೂರು ಬೆಚ್ಚತ ಎಂಬ ಶಬ್ದವು ಕರುಣಾಳಯ ಎಂಬುವುದನ್ನು ಸೂಚಿಸುತ್ತದೆ ಎರಸ್ಲೇಮಿನ ಗೋಡೆಯ ಹತ್ತಿರವಿದ್ದ ಒಂದು ವಿಶಾಲವಾದ ಕೊಳಕೆ ಹೊಂದಿಕೊಂಡಂತಿರುವ ಐದು ಮಂಟಪಗಳಿಗೆ ಈ ಹೆಸರನ್ನು ಕೊಡಲಾಗಿತ್ತು ಈ ಕೊಳಕೆ ಭೂಮಿಯೊಳಗಿನ ಜಲಾಶಯದಿಂದ ಹೊರಡುವ ಬುಗ್ಗೆಯೊಂದರಿಂದ ನೀರು ಒದಗುತ್ತಿತ್ತು ಆ ಭೂಗರ್ಭದ ಜಲಾಶಯವು ಕೆಲವು ವಿಧವಾದ ಅನಿಲಗಳನ್ನು ಚಲಿಸದಂತೆ ತಡೆದು ತನ್ನೊಳಗೆ ಹಿಡಿದಿಟ್ಟುಕೊಂಡಿರುತ್ತಿತ್ತು ಕೆಲವೊಂದು ಸಾರಿ ಪೆಟ್ರೋಲಿಯಂ ಎಣ್ಣೆಯ ಬಾವಿಗಳು ತನ್ನಲ್ಲಿ ಅಡಗಿರುವ ಅನಿಲಗಳನ್ನು ಹೊರಹಾಕುವಂತೆ ಈ ಅನಿಲಗಳು ಜಲಾಶಯದಲ್ಲಿ ಶೇಖರಣೆಯಾಗಿ ಒತ್ತಡ ಉಂಟಾದಾಗ ಅವುಗಳು ರಭಸವಾಗಿ ಗುಳ್ಳೆಗಳಂತೆ ಬುಗ್ಗೆಯ ನೀರಿನೊಂದಿಗೆ ಹೊರದೂಡಲ್ಪಡುತ್ತಿದ್ದವು ಈ ಅನಿಲದೊಡನೆ ಬೆರತ ನೀರು ಅಸಮಕಾಲಗಳಲ್ಲಿ ಉಕ್ಕಿ ಹರಿದು ಬರುತ್ತಿತ್ತು ಮತ್ತು ಇಂಥ ಸಮಯಗಳಲ್ಲಿ ಒಳ ಉಕ್ಕುವ ಅನಿಲ ಮಿಶ್ರವಾದ ನೀರಿನ ರಭಸದಿಂದ ಕೊಳವು ಕಲಕಿದಂತಾಗಿ ನೀರು ಬಿಸಿಯಾಗಿ ಕುದಿಯತೊಡಗುತ್ತಿತ್ತು ಈ ಅಸಾಧಾರಣ ವಿದ್ಯಮಾನವನ್ನು ಅರಿಯದೆ ಹಲವರು ಈ ಕೊಳದ ನೀರಿನ ತಳಮಳವು ಒಂದು ಅದ್ಭುತವೆಂದು ತಿಳಿದು ಇದನ್ನು ಪರಲೋಕದಿಂದ ಬಂದ ಒಬ್ಬ ದೇವದೂತನು ಮಾಡುವ ಕಾರ್ಯಕ್ಕೆ ಇದನ್ನು ಆರೋಪಿಸಿ ಹೇಳುತ್ತಿದ್ದರು ಭಾಗಶಃ ನಂಬಿಕೆಯು ಉಂಟು ಮಾಡುವ ಚೈತನ್ಯದಾಯಕವಾದ ಪ್ರಭಾವದಿಂದಲೂ ಮತ್ತು ಭಾಗಶಃ ಕೆಲವು ಔಷಧಿಯ ಗುಣದಿಂದ ಕೂಡಿದ ಅನಿಲವು ಉಂಟು ಮಾಡುವ ಗುಣಕಾರಿ ಪ್ರಭಾವದಿಂದ ಬಹುಶಃ ಈ ಕೊಳವು ಆ ಪ್ರಾಂತದಲ್ಲೆಲ್ಲ ಬಹು ಪ್ರಸಿದ್ಧಿಯಾಗುವಂತೆ ಮಾಡಿತ್ತು ಕೊಳವು ಉಕ್ಕಿದ ಕೂಡಲೇ ಅದರೊಳಗೆ ಇಳಿಯುವವರಿಗೆ ಮಾತ್ರ ಅಲ್ಲಿ ಉಕ್ಕಿ ಏಳುವ ಅನಿಲದಿಂದ ಲಾಭ ಉಂಟಾಗುವುದೆಂಬ ಸಲಹೆಯು ಈ ಮೂಲಕ ಲಾಭ ಲಾಭ ಪಡೆದವರಿಂದ ಪ್ರಚಾರವಾಗಿತ್ತು ಅನಿಲಪೂರಿತವಾದ ನೀರು ಒಂದು ಸಾರಿ ಕೊಳವನ್ನು ತಲುಪಿದ ಕೂಡಲೇ ಅನಿಲವು ತ್ವರಿತವಾಗಿ ವಾತಾವರಣದಲ್ಲಿ ಕೂಡಿಕೊಳ್ಳಲು ಅಲ್ಲಿ ಯಾರು ಮೊದಲು ಇಳಿಯುವರೋ ಅವರು ಉಸಿರನ್ನು ಎಳೆದುಕೊಳ್ಳುವುದರಿಂದ ಆಗ ಬಿಡುಗಡೆಯಾದ ಆಮ್ಲಜನಕ ಅಥವಾ ಯಾವುದೇ ಶುಭಕಾರಿ ಅನಿಲದ ಮೂಲಕ ತಮ್ಮ ದೇಹದ ಮೇಲೆ ಹಿತಕಾರಿ ಪರಿಣಾಮಗಳನ್ನು ಪಡಕೊಳ್ಳುವರು ಈ ದಿನದಲ್ಲೂ ಲೋಕದ ಹಲವಾರು ಭಾಗಗಳಲ್ಲಿ ಇಂಥ ಅನೇಕ ಬುಗ್ಗೆಗಳು ಇರುವುದಾಗಿ ತಿಳಿದು ಬಂದಿದೆ ಮತ್ತು ಇವುಗಳಲ್ಲಿ ಹಲವು ಬುಗ್ಗೆಗಳು ಔಷಧೀಯ ಗುಣವುಳ್ಳವುಗಳಾಗಿದ್ದು ಅವುಗಳಲ್ಲಿ ಯಾವುದೇ ಒಂದು ಅದ್ಭುತ ನಡೆದಿರುವುದೆಂಬ ಸಂದೇಹವಿರುವುದಿಲ್ಲ ಈ ವಿಷಯವಾಗಿ ಅಮೇರಿಕನ್ ಸೈಕ್ಲೋಫೀಡಿಯಾ ಎಂಬ ಗ್ರಂಥದಲ್ಲಿ ಹೀಗೆ ಹೇಳಲಾಗಿದೆ ಔಷಧಿ ಗುಣಗಳಿಂದ ತುಂಬಿದ ನೀರು ಪ್ರಪಂಚದ ಹಲವು ಭಾಗಗಳಲ್ಲಿರುವುದು ಬಹು ಸಾಮಾನ್ಯವಾದ ಸಂಗತಿ ಮತ್ತು ಜನರು ಬಹುದೂರದಿಂದ ಗುಣ ಹೊಂದಲು ಅಲ್ಲಿಗೆ ಬರುವರು ನೋಪ್ಲಿಯಾ ಹಾಗೂ ಡುಡೂರದ ಕ್ಷಾರಗುಣವುಳ್ಳ ನೀರಿನ ಬುಗ್ಗೆಗಳ ಸಂಗತಿಗಳಂತೆಯೇ ಇವುಗಳ ಬಳಿಯಲ್ಲೇ ವಿಶೇಷವಾಗಿ ಎಕ್ಸುಲಾಪಿಯಸ್ ದೇವತೆಯ ಅರ್ಚಕರು ತಮ್ಮ ದೇವಸ್ಥಾನವನ್ನು ಕಟ್ಟಿಕೊಳ್ಳುತ್ತಿದ್ದರು ಕಾಕಸ್ ಮೇಲಿನ ಯುದ್ಧದಲ್ಲಿ ಗಾಯಗೊಂಡ ಗ್ರೀಕ್ ಸೈನಿಕರು ಸ್ಮುರ್ನಾ ಬಳಿಯಲ್ಲಿರುವ ಅಗಮೆ ಮಾನಿನ ಬುಗ್ಗೆಯ ಮೂಲಕ ಗುಣ ಹೊಂದಿದ್ದರು ನಮ್ಮ ಪಾಠದಲ್ಲಿ ಹೆಸರಿಸಿ ಹೇಳಿರುವ ಹಾಗೆ ಈ ರೀತಿಯ ಒಂದು ಬುಗ್ಗೆಯು ಕಿಸ್ಸನ್ ಜೈ ಎಂಬುವರಲ್ಲಿರುವುದು ಅದರಲ್ಲಿ ಪ್ರತಿದಿನ ಅದೇ ಸಮಯದಲ್ಲಿ ಗಾಣಿಯ ರಭಸದ ಶಬ್ದವಾದೊಡನೆ ಗುಳ್ಳೆಗಳು ಏಳತೊಡಗುವು ಮತ್ತು ಅನಿಲವು ಬಿಡುಗಡೆಯಾಗಿ ಮೇಲೇಳುವ ಆ ಸಮಯದಲ್ಲೇ ಅದು ಬಹು ಪರಿಣಾಮಕಾರಿಯಾಗಿರುವುದು ವೈನೋಮೀನ್ ಹಾಗೂ ಇತರೆಡೆ ಮತ್ತು ಐಸ್ಲೆಂಡ್ನಲ್ಲಿಯೂ ಸಹ ಕಾಲಕಾಲಕ್ಕೆ ಉಕ್ಕಿ ಅಲುಗಾಡುವಂಥ ಗುಣವುಳ್ಳ ಬಿಸಿ ನೀರಿನ ಬುಗ್ಗೆಗಳಿರುವವು ಪುಟದ ಅಂಚಿನಲ್ಲಿ ಬರೆದ ನಕಲುಗಾರನ ಟಿಪ್ಪಣಿ ಕೊಳದಲ್ಲಿನ ಉಕ್ಕುವ ನೀರಿನಿಂದ ಗುಣ ಹೊಂದಲು ಬಯಸುವವರಿಗೆ ಸೌಕರ್ಯ ಮಾಡಿಕೊಡುವ ಸಲುವಾಗಿ ಒಂದು ಆರೋಗ್ಯಧಾಮವಾಗಿ ಸಾರ್ವಜನಿಕರ ಪ್ರಯೋಜನಾರ್ಥವಾಗಿ ಐದು ಮಂಟಪಗಳಿಂದ ಕೂಡಿದ ಈ ಕರುಣಾಲಯವನ್ನು ಕಟ್ಟಲಾಗಿತ್ತು ಮತ್ತು ಇದು ರೋಗಿಗಳು ಕುರುಡರು ಕೈಕಾಲು ಬತ್ತಿದವರು ಚಲಿಸಲಾಗದವರು ದೊಡ್ಡ ಗುಂಪಾಗಿ ಮಂಟಪದಲ್ಲಿ ಕಾಯುತ್ತಿರುವುದಕ್ಕೆ ಕಾರಣವನ್ನು ಅಂದರೆ ಅವರು ಉಕ್ಕುವ ನೀರಿನಿಂದ ಲಾಭ ಪಡೆಯುವ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಎಂಬುವುದನ್ನು ವಿವರಿಸಿ ಹೇಳುತ್ತದೆ ಸತ್ಯವೇದ ಪುರಾತನ ಗ್ರೀಕ್ ಹಸ್ತಪ್ರತಿಗಳಲ್ಲಿ ಮೂರನೇ ವಚನದ ಕಡೆಯ ಏಳು ಪದಗಳು ಹಾಗೂ ನಾಲ್ಕನೇ ವಚನವೆಲ್ಲವನ್ನು ಕೈಬಿಡಲಾಗಿರುವುದೆಂಬುವುದನ್ನು ಈ ಸಂಬಂಧವಾಗಿ ಗಮನಿಸಬೇಕು ಇವುಗಳು ಆತ್ಮ ಪ್ರೇರಿತವಾದವುಗಳಾಗಿ ಅಪೋಸ್ತಲನಾದ ಯೋಹಾನನಿಂದ ಬರೆಯಲ್ಪಟ್ಟದ್ದಲ್ಲ ಆದರೆ ನಂತರದಲ್ಲಿ ಆತನ ಮಾತಿಗೆ ಸೇರಿಸಲ್ಪಟ್ಟದ್ದಾಗಿರುವುದು ಇದು ಆಗ ಅಲ್ಲಿದ್ದ ಜನರ ಒಂದು ಅನಸಿಕೆಯನ್ನೋ ಅಥವಾ ತನ್ನ ಅನಸಿಕೆಯನ್ನೋ ವಿವರಿಸಿ ನಕಲುಗಾರನು ಪುಟದ ಅಂಚಿನಲ್ಲಿ ತನ್ನ ಟಿಪ್ಪಣಿಯಾಗಿ ಬರೆದಿರುವ ಸಂಭವವಿರುವುದು ನಂತರದ ನಕಲುಗಾರರು ಇದನ್ನು ಹಸ್ತಪ್ರತಿಯ ಮುಖ್ಯ ಭಾಗದಲ್ಲಿ ಬರೆಯಲು ಬಿಟ್ಟು ಹೋದದನ್ನು ಹೀಗೆ ಅಂಚಿನಲ್ಲಿ ಬರೆಯಲಾಗಿರುವುದೆಂದು ಯೋಚಿಸಿ ಇದನ್ನು ಹೇಗೆ ಮುಖ್ಯ ಭಾಗದಲ್ಲಿ ಸೇರಿಸಿದ್ದು ಮತ್ತು ಈ ಹಸ್ತಪ್ರತಿಯಿಂದ ನಕಲು ಮಾಡಲ್ಪಟ್ಟದ್ದು ನಮಗೆ ಬಂದಿರುವುದು ಬಹು ಪುರಾತನವಾದ ಗ್ರೀಕ್ ಹಸ್ತಪ್ರತಿಯು ಪತ್ತೆಯಾದ ಈ ಐವತ್ತು ವರ್ಷಗಳ ಹಿಂದಿದ್ದ ಯಾರಿಗೂ ಈ ಮಾತುಗಳು ದೈವ ಪ್ರೇರಿತವಾದ ವಾಕ್ಯದ ಭಾಗವಾಗಿರದೆ ಬಹುಶಃ ಆಕಸ್ಮಿಕವಾಗಿ ಅದಕ್ಕೆ ಸೇರಿಸಿದ್ದಾಗಿರುವುದೆಂದು ತಿಳಿದಿರಲಿಲ್ಲ ನಮ್ಮ ಕಡೆಯ ಪಾಠವು ನಮ್ಮ ಕರ್ತನು ಗಲೀಲಾಯದಲ್ಲಿದ್ದನ್ನು ಮತ್ತು ಆತನು ಮಾಡಿದ ಎರಡನೆಯ ಅದ್ಭುತವನ್ನು ತೋರಿಸಿಕೊಟ್ಟಿತ್ತು ಈ ಪಾಠದಲ್ಲಿ ಆತನು ಮತ್ತೆ ಎರಸ್ಲೇಮ್ನಲ್ಲಿ ಇರುವುದನ್ನು ಕಂಡುಕೊಳ್ಳುತ್ತೇವೆ ಯಹುದ್ಯರಲ್ಲಿ ಬಳಕೆಯಲ್ಲಿದ್ದಂತೆ ಆತನು ಅಲ್ಲಿಗೆ ವಾರ್ಷಿಕವಾಗಿ ನಡೆಯುವ ಹಬ್ಬಗಳಲ್ಲಿ ಒಂದನ್ನು ಆಚರಿಸಲು ಹೋಗಿದ್ದನು ಆತನು ಕರುಣಾಲಯ ಎನಿಸಿಕೊಳ್ಳುತ್ತಿದ್ದ ಬೆಚ್ಚೆತವನ್ನು ದಾಟಿ ಹೋಗುತ್ತಿದ್ದನು ಮತ್ತು ಈ ಪಾಠದಲ್ಲಿ ಗಮನಿಸಿರುವ ಅದ್ಭುತವನ್ನು ಮಾಡಲು ಅಲ್ಲಿ ನಿಂತುಕೊಂಡನು ಆ ಸನ್ನಿವೇಶವನ್ನು ನಮ್ಮ ಮನಸ್ಸುಗಳು ಉತ್ತಮವಾಗಿ ಗ್ರಹಿಸುವಂಥದ್ದಕ್ಕಾಗಿ ನಾವು ಇಂಥ ಎರಡು ಸಾಮಾಜಿಕ ವ್ಯವಸ್ಥೆಗಳ ವಿಷಯವಾಗಿ ನವೀನ ಕಾಲದ ಲೇಖಕರು ನೀಡಿರುವ ವಿವರಣೆಗಳನ್ನು ಉಲ್ಲೇಖಿಸುವವರಾಗಿದ್ದೇವೆ ಬೋವೆಟ್ ಎಂಬುವರು ಗಲಾಯ ಸಮುದ್ರ ತೀರದ ತಿಬೇರಿಯದ ಹತ್ತಿರವಿದ್ದ ಇಬ್ರಾಹಿಂ ಸ್ನಾನದ ಮನೆಯ ವಿಷಯವಾಗಿ ಹೀಗೆ ಹೇಳಿರುವನು ಬುಗ್ಗಿಯನ್ನು ಒಳಗೊಂಡ ರಂಧ್ರದ ಸುತ್ತಲೂ ಇದ್ದ ಹಲವಾರು ಮಂಟಪಗಳಲ್ಲಿ ಏಳಲಸಾಧ್ಯವಾದ ಸಾಧ್ಯವಾದ ತೀವ್ರ ಶೋಚನೀಯ ಸ್ಥಿತಿಯಲ್ಲಿ ನೆರಳುತ್ತಿದ್ದ ಜನರು ದೋಲಿಯ ಮೇಲೆ ಅಥವಾ ಕಂಬಳಿಯಲ್ಲಿ ಸುತ್ತಲ್ಪಟ್ಟವರಾಗಿ ಒಬ್ಬರ ಮೇಲೊಬ್ಬರು ಒತ್ತಾಗಿ ಬಿದ್ದುಕೊಂಡಿದ್ದನ್ನು ನಾವು ನೋಡುತ್ತೇವೆ ಲೂರ್ದಿಸ್ ಎಂಬ ಅಂದವಾದ ಗವಿಯ ಬಳಿಯಲ್ಲಿದ್ದ ಗುಂಪುಗಳ ವಿಷಯವಾಗಿ ಜೋಲಾ ಎಂಬುವರು ಹೀಗೆ ವರ್ಣಿಸಿದ್ದಾರೆ ಪೂರ್ಣವಾಗಿ ಕೊಳಚೆಯ ಸ್ಥಿತಿಯಲ್ಲಿದ್ದ ಕಲ್ಲು ಹಾಸಿನ ಇಳಿಜಾರಿನ ಸುತ್ತಲೂ ವ್ಯಥೆಯುಳ್ಳ ಮಾನವರ ಗುಂಪು ಮುತ್ತಿರುತ್ತಿತ್ತು ಯಾವ ಕ್ರಮವೂ ಇರುತ್ತಿರಲಿಲ್ಲ ಎಲ್ಲ ವಿಧವಾದ ರೋಗಗ್ರಸ್ತರು ಒತ್ತಾಗಿ ಬಿದ್ದಿರುತ್ತಿದ್ದರು ನಡುಕ ಹುಟ್ಟಿಸುವಂತಿದ್ದ ಅತಿ ವಿರಳವೂ ಭೀತಿಯೂ ಉಂಟು ಮಾಡುವಂತಿದ್ದ ಘೋರವಾದ ವ್ಯಾಧಿಯುಳ್ಳವರು ಒಟ್ಟಿಗೆ ಸೇರಿದ್ದ ಒಂದು ಭಯಾನಕ ಸ್ಥಳವನ್ನು ಶುಚಿ ಮಾಡುತ್ತಿರುವಂತೆ ಅಲ್ಲಿ